ವೆಲ್ಕಮ್ ಬ್ಯಾಕ್. ಕುಡಿದ ಮತ್ತಲ್ಲಿ ಅದಷ್ಟು ಅನಾಹುತಗಳಿಗೆ ಕಾರಣವಾಗಿದೆ. ನಿನ್ನೆ ಮಧ್ಯರಾತ್ರಿ ಕೂಡ ಯುವಕ ಯುವತಿಯರ ತಂಡ ಕುಡಿದು ಎಡವಟ್ಟು ಮಾಡಿದೆ. ಸ್ಕೋಡಾ ಕಾರಿನಲ್ಲಿ ಬರ್ತಿದ್ದ ಕುಡುಕರ ಟೀಮ್ ಮಾಡಿದ್ದೇನು ನೋಡಿ. ಮಧ್ಯರಾತ್ರಿ ಕುಡಿದು ಯುವಕರ ಡೆಡ್ಲಿ ಡ್ರೈವಿಂಗ್, ಕೂದಲೆಳೆ ಅಂತರದಲ್ಲಿ ಆರು ಜನರು ಜಸ್ಟ್ ಮಿಸ್. ಬೆಂಗಳೂರಿನ ಜೆಪಿ ನಗರ ಅಂಡರ್ಪಾಸ್ ಬಳಿ ನಿನ್ನೆ ಮಧ್ಯರಾತ್ರಿ ಕುಡಿದು ಯುವಕರ ಗುಂಪು ಡೆಡ್ಲಿ ಡ್ರೈವಿಂಗ್ ಮಾಡಿದ್ದು ಎರಡು ಕಾರು ಒಂದು ಆಟೋ ಜಖಂಗೊಂಡು ಕೂದಲೆಳೆ ಅಂತರದಲ್ಲಿ ಆರು ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಗಾಸಿಟಿ ಕಡೆಯಿಂದ ಜೆಪಿ ನಗರ ಮೆಟ್ರೋ ಸ್ಟೇಷನ್ ಕಡೆ ಬರ್ತಿದ್ದ ಸ್ಕೋಡಾ ಕಾರಿನಲ್ಲಿದ್ದ ನಾಲ್ವರು ಯುವಕರು ಮತ್ತು ಯುವತಿಯರು ಫುಲ್ ಟೈಟ್ ಆಗಿದ್ರು. ಅತಿ ವೇಗವಾಗಿ ಕಾರು ಚಲಾಯಿಸುತ್ತಿದ್ದ ವೇಳೆ ಕಾರು ನಿಯಂತ್ರಣ ತಪ್ಪಿ ಮೊದಲು ಆಟೋಗೆ ಡಿಕ್ಕಿಯಾಗಿದೆ, ಬಳಿಕ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ, ಮತ್ತೆ ಪಕ್ಕದಲ್ಲಿ ಬರ್ತಿದ್ದ ರೆನಾಲ್ಟ್ ಡಸ್ಟರ್ ಕಾರಿಗೂ ಡಿಕ್ಕಿಯಾಗಿದೆ. ಸ್ಕೋಡಾ ಕಾರು ಗುದ್ದಿದ ರಭಸಕ್ಕೆ ಡಸ್ಟರ್ ಕಾರು ಪಲ್ಟಿ ಹೊಡೆದಿದೆ. ಅಲ್ಲಿ ಬಂದಾಗ ಕರೆಕ್ಟ್ ಆಗಿ ಅಲ್ಲಿ ಬಂದಾಗ ಸೌಂಡ್ ಬಂದ ಸರ್, ಸೌಂಡ್ ಬಂದಾಗ ಏನಂತ ಬಂದ ನೋಡಿದೆ, ಏನಂತ ಬಂದು ನೋಡಿದೆ, ಅಷ್ಟೊಂದು ಆಕ್ಸಿಡೆಂಟ್ ಆಗಿತ್ತು. ಆಮೇಲೆ ಒಂದು ಫ್ಲಿಪ್ ಆಗಿ ದಸರಲ್ಲಿ ಬಿದ್ದಿತ್ತು ಸರ್. ನಾನು ಅವಾಗ ಕ್ರೌಡ್ ಎಲ್ಲ ಕ್ರೌಡ್ ಆಗಿದೆ ಸರ್, ನನ್ನ ಮೇಲೆಯಿಂದ ನೋಡ್ತಿದ್ದೆ ನಾನು. ಆಮೇಲೆ ಎಲ್ಲ ಹೋದ್ಮೇಲೆ ನಾನು ಬಂದೆ, ಆಮೇಲೆ ಎಲ್ಲರೂ ಗೆಲ್ದಿದೆ ಸರ್. ಆಟೋ ಚಾಲಕ ಮತ್ತು ಡಸ್ಟರ್ ಕಾರು ಚಾಲಕ ಲಿಖಿತ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಉಳಿದ ಪ್ರಯಾಣಿಕರು ಕೂಡ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಜಯನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಮಂಜುನಾಥ್ ಚಂದ್ರ, ಕ್ರೈಂ ಬ್ಯೂರೋ.